लासिया, ಎಲ್ಲಿ ಹೋಗಿದ್ದೆಮ್ಮಾ? ಅದು ನಿತಿನ್ ನೋಡಕಲ್ಲ. ನಿಮ್ಗೆ ಯಾರು ಹೇಳಿದ್ದು? ಶ್ರಾವ್ಯ ನನಗೆ ಎಲ್ಲ ವಿಚಾರ ಹೇಳಿದ್ದು, ನನಗೆಲ್ಲ ಗೊತ್ತಾಯ್ತು. ಸೊ ನಾನು ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ. ಶ್ರಾವ್ಯ ತುಂಬಾ ಅಪ್ಸೆಟ್ ಆಗಿದ್ದಾಳಪ್ಪ. ಮಾವ, ಅವಳು ಒಂದಲ್ಲ ಒಂದು ವಿಚಾರಕ್ಕೆ ಅಪ್ಸೆಟ್ ಆಗ್ತಾನೆ ಇರ್ತಾಳೆ. ಇದು ಖುಷಿ ಪಡೋ ವಿಚಾರ ಅಲ್ವಾ? ನಾನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ, ಅವಳು ಮದುವೆ ಫಿಕ್ಸ್ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ನೋ, ಶ್ರಾವ್ಯ ತನ್ನ ಜೀವನದಲ್ಲಿ ಒಂದು ಧ್ಯೇಯ, ಒಂದು ಉದ್ದೇಶ ಇಟ್ಕೊಂಡು ಹೊರಟಿದ್ದಾಳೆ. ನೀನು ಈ ರೀತಿಯೆಲ್ಲ ಮಾಡಿದ್ರೆ ಅವಳ ಧ್ಯೇಯ ಉದ್ದೇಶಕ್ಕೆ ಅಡ್ಡಿ ಮಾಡಿದಾಗೋದಿಲ್ವಾ ಹೇಳು? ಇದರಲ್ಲಿ ಅಡ್ಡಿ ಏನು ಬಂತು ಮಾವ? ನಾನು ಅವಳ ಲೈಫನ್ನು ಸೆಟ್ಲ್ ಮಾಡ್ತಾ ಇದ್ದೀನಲ್ವಾ? ಒಪ್ಕೊಂಡಮ್ಮ, ನೀನು ಅವಳ ಲೈಫನ್ನು ಸೆಟ್ಲ್ ಮಾಡೋದು ಅವಳಿಗೆ ತೊಂದರೆ ಆಗಬಾರ್ದು ಅಲ್ವಾ? ಅಕ್ಕ, ನಾನು ನಿನಗೆ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ನಿನಗೆ ಒತ್ತಡ ಅಂತ ಅನ್ಸುತ್ತಾ? ಖಂಡಿತ ಇಲ್ಲ. ನನಗಿರೋ ಗಿಲ್ಟ್ ಹೋಗುತ್ತೆ. ನೀನು ನನಗೆ ಮಗು ಹೆತ್ತು ಕೊಡ್ತೀಯ, ನಾನು ನಿನಗೆ ಮದುವೆ ಮಾಡಿಸ್ತೀನಿ. ಇಲ್ಲಾಂದರೆ ನಾನು ನಿನ್ನ ಋಣ ತೀರಿಸೋದಾದರೂ ಹೇಗೆ ಅಲ್ವಾ? ನಾನು ನಿತಿನ್ ಹತ್ರ ಮಾತಾಡು. ನಿನ್ನ ಅನುಮಾನಗಳನ್ನೆಲ್ಲ ಅವನ ಮುಂದಿಟ್ಟೆ. ಒಂದು ವರ್ಷ ಹೇಗೆ ಕಾಯ್ತೀಯ, ಒಂದು ವರ್ಷ ಆದಮೇಲೆ ಪರಿಸ್ಥಿತಿ ಹೇಗಿರುತ್ತೆ, ನಿನ್ನ ಮನಸ್ಸು ಬದಲಾಗ್ಬೋದು, ನೀನು ಆಗ ಬೇಡ ಅಂದರೆ. ಅದಕ್ಕೆ ಅವನೇನು ಹೇಳ್ದ ಗೊತ್ತಾ? ನನ್ನ ಮಾತು ಸುಳ್ಳಲ್ಲ. ಬರೀ ಒಂದು ವರ್ಷ ಅಲ್ಲ, 10 ವರ್ಷ ಕಳೆದ್ರೂ ನಾನು ಅವ್ರನ್ನೇ ಪ್ರೀತಿಸ್ತೀನಿ. ಹಾಗೂ ಕೂಡ ಅವರಿಗೆ ಅನುಮಾನ ಅನ್ಸೋದಾದ್ರೆ ಈಗಲೇ ಅವ್ರನ್ನ ಮದುವೆ ಮಾಡ್ಕೊತೀನಿ. ಇದಿಷ್ಟು ನಿತಿನ್ ಅಭಿಪ್ರಾಯ. ನೋಡು, ಅವನು ನಿನಗೋಸ್ಕರ 1 ವರ್ಷ ಅಲ್ಲ, 10 ವರ್ಷ ಬೇಕಾದರೂ ಕಾಯ್ತಾನೆ. ಅವನಲ್ಲಿ ಯಾವುದೇ ಗೊಂದಲಗಳಿಲ್ಲ, ಅವನ ಮನಸ್ಸು ಬದಲಾಗಲ್ಲ. ಲಾಸ್ಯ, ಇದೆಲ್ಲ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ, ಆದರೆ ವಾಸ್ತವದಲ್ಲಿ ಹೀಗೆ ಆಗುತ್ತೆ ಅಂತ ನೀನು ಹೇಗೆ ಹೇಳ್ತೀಯ? ಅಕ್ಕ, ನಿತಿನ್ ತುಂಬ ಭರವಸೆಯಿಂದ ಮಾತಾಡಿದ್ದಾನೆ, ನೀನು ಯಾಕೆ ಅವನ ನಂಬ್ತಿಲ್ಲ? ಸರಿ ಲಾಸ್ಯ, ನಿತಿನ್ನ ನನ್ನ ಮದುವೆ ಆಗ್ಬೋದು, ಆದರೆ ಮುಂದೆ ಜೀವನ ಪರ್ಯ ಅಂತ ನಿತಿನ್ ಜೊತೆ ಜೀವನ ಸಾಗಿಸುವಾಗ ನಾನು ಅವ್ರ ಋಣಕ್ಕೆ ಬಿದ್ದ ಹಾಗೆ ಅನಿಸ್ತಾ ಇರುತ್ತೆ ಕಣೆ. ಅಕ್ಕ, ಅದು ಹಾಸ್ಯ. ಪ್ಲೀಸ್, ಈ ವಿಚಾರವಾಗಿ ಶ್ರಾವ್ಯನಿಗೆ ಬಲವಂತ ಮಾಡಬೇಡ. ಈಗ ನಿತಿನ್ ಒಪ್ಕೊಂಡಿದ್ದಾನೆ ತಾನೆ, ಇನ್ನು 1 ವರ್ಷ ಅದೇನು ತುಂಬ ದೂರ ಇಲ್ಲ, ಆ ದಿನಾನೂ ಬರುತ್ತೆ. ಆಗ ನಿತಿನಿಗೆ ಇದೇ ಕಮಿಟ್ಮೆಂಟ್ ಇದ್ರೆ ಅವನೇ ಬಂದು ಶ್ರಾವ್ಯನ್ನ ಮದುವೆ ಮಾಡ್ಕೋತಾನೆ. ಪ್ಲೀಸ್, ಈ ವಿಚಾರದ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಬೇಡ. ಪ್ಲೀಸ್. ನಿತಿನ್, ಎಷ್ಟು ಸಾರಿ ಫೋನ್ ಮಾಡೋದು ನಿನಗೆ? ಯಾಕೆ ತಗೊಳ್ತಿಲ್ಲ? ಅಮ್ಮ ಇಷ್ಟು ಸಾರಿ ಫೋನ್ ಮಾಡ್ತಿದ್ದಾರೆ ಅಂದರೆ ಏನೋ ವಿಷಯ ಇರ್ಬೋದು ಅಂತ ನೋಡಲ್ವಾ ನೀನು? ಅಮ್ಮನಿಗೇನಾದರೂ ಅಪಾಯ ಆಗಿಬಿಟ್ರೆ ಅಂತಲೂ ಯೋಚನೆ ಮಾಡಲ್ವಾ? ನಾನಂದರೆ ಅಷ್ಟು ಕೇರ್ಲೆಸ್ಸಾ? ಸಾರಿ ಮಾ, ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ರಿಸೀವ್ ಮಾಡಲಿಲ್ಲ. ನನಗೂ ಕೆಲಸ ಇತ್ತು, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಮೊದಲು ನಾನೇನು ಹೇಳಬೇಕು ಅದನ್ನ ಕೇಳು. ಮೊದಲು ನಾನು ಹೇಳೋದನ್ನು ಕೇಳು, ಆಮೇಲೆ ನೀನು ಹೇಳೋದು ಕೇಳ್ತೀನಿ. ಅಮ್ಮ, ನನ್ನ ವಿಷಯ ತುಂಬ ಇಂಪಾರ್ಟೆಂಟು, ಪ್ಲೀಸ್ ಕೇಳು. ನನ್ನ ವಿಷಯ ನಿನಗಿಂತ ಇಂಪಾರ್ಟೆಂಟು, ನೀನು ಫಸ್ಟ್ ಕೇಳು. ಅಮ್ಮ, ಫಸ್ಟು ನಾನು ಹೇಳ್ಬಿಡ್ತೀನಿ, ಆಮೇಲೆ ನಿನ್ನ ಮಾತನ್ನ ನಾನು ಕೇಳ್ತೀನಿ.
ಇಬ್ರು ಯಾಕೆ ಜಗಳ ಆಡ್ತಾ ಇದೀರಾ ಒಬ್ರು ತೀರ್ಮಾನ ಮಾಡ್ಕೊಳ್ಳಿ ಯಾರು ಹೇಳಬೇಕು ಅಂತ ಫಸ್ಟ್ ನಾನೇ ಹೇಳ್ಬಿಡ್ತೀನಿ ಸರಿ ಬೇಗ ಹೇಳು ನನಗೆ ನನ್ನ ವಿಷಯ ಹೇಳೋದಕ್ಕೆ ಅವಕಾಶ ಇದೆ ಏನಿಲ್ಲ ನಾನು ನಿಮಗೆ ಒಂದು ವಿಷಯ ತಿಳಿಸಿದ್ದೆ ಶ್ರಾವ್ಯ ಮದುವೆ ವಿಚಾರದಲ್ಲಿ ಏನು ಮಾಡ್ತೀನಿ ಅಂತ ಅದೇ ವಿಚಾರನೇ ನಾನು ಹೇಳಬೇಕಾಗಿರೋದು ಇಬ್ರುದು ಒಂದೇ ವಿಷಯ ಅಂದ್ರೆ ಇನ್ನ ತಕರಾರಿ ಯಾಕೆ ಮೊದಲು ನಾನು ಒಂದು ವರ್ಷ ಹೇಳ್ತೀನಿ ಒಂದು ಮಾತು ನೆನಪಿದ್ಯಾ ನಾನು ಮದುವೆ ಅಂತ ಆದ್ರೆ ಶ್ರಾವ್ಯನೇ ಇಲ್ಲ ಅಂದ್ರೆ ಇಲ್ಲ ಅಂದಿದ್ದೆ ಹೌದು ಹೇಳಿದ್ದೆ ಈಗ ಒಂದು ಡೆವಲಪ್ಮೆಂಟ್ ಆಗಿದೆ ನಾನು ಶ್ರಾವ್ಯನ ಮದುವೆ ಮಾಡ್ಕೊಳ್ಳೋ ವಿಚಾರದಲ್ಲಿ ನಾನು ಒಂದು ನಿರ್ಧಾರ ಮಾಡಿದ್ದೀನಿ ಏನಂತ ತೀರ್ಮಾನ ಮಾಡಿದ್ಯಾ ಬರೋ ವರ್ಷ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ನನ್ನ ಮತ್ತೆ ಶ್ರಾವ್ಯ ಮದುವೆ ಆಗುತ್ತೆ ದಯವಿಟ್ಟು ಈ ವಿಷಯದಲ್ಲಿ ಸಹಕಾರ ಕೊಡು ನಮ್ಮ ಮದುವೆಗೆ ಒಪ್ಪಿಗೆ ಕೊಡು ತುಂಬಾ ಸಂತೋಷ ನಾನು ಇದೆ ವಿಚಾರನೇ ಮಾತಾಡೋಣ ಅಂತಿದ್ದೆ ಯಾವ ತಾಯಿಗೆ ತಾನೇ ತನ್ನ ಮಗ ಮದುವೆ ಮಾಡ್ಕೊಳ್ತೀನಿ ಅಂದ್ರೆ ಖುಷಿ ಆಗಲ್ಲ ಹೇಳು ನಿನ್ನ ಮತ್ತೆ ಶ್ರಾವ್ಯನ ಮದುವೆ ವಿಚಾರದಲ್ಲಿ ನಂದು ಯಾವುದೇ ತಕರಾರಿಲ್ಲ ಧಾರಾಳವಾಗಿ ಮದುವೆ ಮಾಡ್ಕೋ ನಾನು ಯಾವ ಅಭ್ಯಂತರನೂ ಇಲ್ಲ ಆದರೆ ಮುಂದಿನ ವರ್ಷ ಅವರಿಗೂ ಕಾಯಕಾಗಲ್ಲ ಈಗಲೇ ಮಾಡ್ಕೋ ಮಾ ಹೌದು ಶುಭಸ್ಯ ಶೀಘ್ರಂ ಅಂತಾರೆ ಈ ಶುಭ ಕಾರ್ಯ ಸದ್ಯದಲ್ಲೇ ನಡೆದುಬಿಡ್ಲಿ ಆದರೆ ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ಅದನ್ನ ನಡೆಸ್ಕೊಟ್ಬಿಡು ಏನಮ್ಮ ಏನಿಲ್ಲ ಈ ಮದುವೆ ನಡೆಯೋಕೆ ಮುಂಚೆ ನೀನೊಳಗೆ ಅಬಾರ್ಷನ್ ಮಾಡಿಸ್ಬಿಡು ಅಮ್ಮ ಏನು ಹೇಳ್ತಾ ಇದೀಯಾ ಹೀಗೆ ಹೇಳಿದ್ರೆ ಹೇಗೆ ಹೌದಪ್ಪ ನಾನು ಮದುವೆ ಮಾಡ್ಕೋಬೇಡ ಅನ್ನಲಿಲ್ಲ ಅವಳನ್ನ ಮದುವೆ ಮಾಡ್ಕೋಬೇಡ ಅಂತಾನೂ ಹೇಳಿಲ್ಲ ಧಾರಾಳವಾಗಿ ಮಾಡ್ಕೋ ನಾಳೆ ಬೇಕಾದ್ರೆ ಮಾಡ್ಕೋ ಇವತ್ತೇ ಮಾಡ್ಕೊಳ್ತೀನಿ ಅಂದ್ರೂ ಮಾಡ್ಕೋ ನನ್ನ ಅಭ್ಯಂತರ ಏನೂ ಇಲ್ಲ ನಾನೇ ಬಂದು ಇಬ್ಬರಿಗೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತೀನಿ ಇಮ್ಮಿಡಿಯೇಟ್ ಆಗಿ ಶ್ರಾವ್ಯನ ಮನೆ ತುಂಬಿಸ್ಕೊಳ್ತೀನಿ ನಂದು ಯಾವ ಅಭ್ಯಂತರನೂ ಇಲ್ಲ ಆದರೆ ನಾನು ಕೇಳೋದಿಷ್ಟೆ ಗರ್ಭಿಣಿನ ಮದುವೆ ಮಾಡ್ಕೋಬೇಡ ಅಷ್ಟೇ ಶ್ರಾವ್ಯ ಗರ್ಭಿಣಿ ಅಂತ ಗೊತ್ತಿದ್ದು ನಾನು ಈ ಮದುವೆಗೆ ಒಪ್ಪಿಗೆ ಕೊಡ್ತಿದ್ದೀನಿ ನನ್ನ ದೊಡ್ಡತನನ ನೀನು ಅರ್ಥ ಮಾಡ್ಕೋಬೇಡ ಅವಳನ್ನ ಮದುವೆ ಆಗಬೇಡ ಅಂತ ನಾನು ಹೇಳ್ತಿಲ್ಲ ನೀನು ಅವಳನ್ನ ಪ್ರೀತಿಸಿದೀಯಾ ತುಂಬ ಸಂತೋಷ ಮದುವೆ ಅಂತ ಆದರೆ ಅವಳನ್ನೇ ಅಂತ ಹೇಳಿದೀಯಾ ಅದೂ ಸಂತೋಷ ಆದರೆ ನಾನು ಕೇಳೋದಿಷ್ಟೇ ಅವಳಿಗೆ ಅಬಾರ್ಷನ್ ಮಾಡಿಸಿ ಮದುವೆ ಮಾಡ್ಕೋ ಅಂತ ಅದು ತಪ್ಪು ಅಲ್ವಾ ಹೇಗೆ ಅಬಾರ್ಷನ್ ಮಾಡ್ಸಕ್ಕೆ ಸಾಧ್ಯ ಆಗುತ್ತೆ ಅವರು ತಾಯಿ ಆಗಿರೋದು ಗೊತ್ತಿದೆ ಅವ್ರನ್ನ ಮದುವೆ ಆಗಕ್ಕೆ ರೆಡಿ ಇರೋದು ಯಾಕೆ ಈ ಕಂಡೀಷನ್ ಆಗ್ತಾ ಇದೆಯಾ ಇನ್ನೊಂದು ವರ್ಷ ಕಳೆದ್ರೆ ಅವ್ರ ಮಗು ಎತ್ಕೊಡ್ತಾರೆ ನಾವು ಆಮೇಲೆ ಆರಾಮಾಗಿ ಮದುವೆ ಆಗ್ತೀವಿ ಇರಬಹುದಪ್ಪ ನಿನ್ನ ಹುಚ್ಚಾಟಕ್ಕೆಲ್ಲ ನಾನು ತಾಳ ಹಾಕಕ್ಕಾಗಲ್ಲ ಇನ್ನೂ ವರ್ಷ ಕಾಯೋ ಕಥೆಗಳೆಲ್ಲ ಬೇಡ ನಿನಗೆ ಬೇಕಾಗಿದ್ದು ಶ್ರಾವ್ಯನ ಮದುವೆ ಮಾಡ್ಕೊಳ್ಳೋದು ಅದಕ್ಕೆ ನಾನು ಅಷ್ಟು ಅಂದಿದ್ದೀನಿ ಮದುವೆ ಮಾಡ್ಕೊ ಅಷ್ಟೇ ಆದರೆ ಇಂಥದ್ದೊಂದು ಕಂಡೀಷನ್ ಪ್ರಕಾರ ಹೋಗೋದು ಕಷ್ಟ ಆಗುತ್ತೆ ಶ್ರಾವ್ಯ ಯಾಕೆ ಇಂಥ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅನ್ನೋದು ನಿನಗೂ ಗೊತ್ತು ಅವ್ರ ತಂಗಿಗೆ ಮಗು ಎತ್ಕೊಡ್ತಾ ಇದ್ದಾರೆ ಈಗ ನಾವು ಅಬಾರ್ಷನ್ ಮಾಡಿಸ್ತೀವಿ ಅಂದ್ರೆ ಅವ್ರು ಸುಮ್ಮನೆ ಬಿಡ್ತಾರ ನಾವೀಗ ಮಾಡೋಕ್ಕೆ ಸಾಧ್ಯನಾ ಮತ್ತೆ ಗರ್ಭಿಣಿನ ಕರ್ಕೊಂಡು ಹೋಗಿ ಹಸೆ ಮನೆ ಮೇಲೆ ಕೂರಿಸಿದ್ರೆ ಜನ ನಗೋದಿಲ್ವಾ ನಿನಗೆ ಬೇಡ ಈ ದೇವಿಕೆಗಾದರೂ ಬುದ್ಧಿ ಬೇಡವಾ ಅಂತ ನನ್ನನ್ನು ಬಯೋದಿಲ್ವಾ ನೀನೇ ಹೇಳು ನಾನು ಹೇಗೆ ಮದುವೆ ಮಾಡಲಿ ನಾನು ಕೇಳೋದ್ರಲ್ಲಿ ಲಾಜಿಕ್ ಇದೆ ಅಲ್ವಾ ನಿನ್ನ ಆಸೆಗೆ ನಾನು ಅಡ್ಡಿ ಬರದೆ ನಿನ್ನ ಪ್ರಕಾರನೇ ಹೋಗ್ತಿದ್ದೀನಿ ಇನ್ನೂ ಏನು ಬೇಕು ನಿನಗೆ ಪ್ಲೀಸ್ ಹೀಗೆಲ್ಲ ಕಟ್ಟಾಕ್ಬೇಡ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳೋದಂದ್ರೆ ಇದೆ ಅಲ್ವಾ ಯಾಕೆ ಈ ತಂತ್ರ ಮಾಡ್ತಾ ಇದೆಯಾ ಒಟ್ಟಿನಲ್ಲಿ ಹೇಗಾದರೂ ಮಾಡಿ ಮದುವೆ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಅಲ್ವಾ ನಿಂದು ಅದಕ್ಕೆ ಈಗೆಲ್ಲ ಮಾಡ್ತಾ ಇದೆಯಾ ನೀನು ಖಂಡಿತ ಇಲ್ಲ ನಾನು ಶ್ರಾವ್ಯನ ಮದುವೆ ಮಾಡ್ಕೊಳ್ಳೇಬೇಡ ಅಂತ ಹೇಳಿದಿದ್ರೆ ನೀನು ಈಗ ಹೇಳಿದ್ದನ್ನ ಒಪ್ಕೋಬಹುದಾಗಿತ್ತು ಆದರೆ ನಾನು ಹಾಗೆ ಹೇಳ್ತಾ ಇಲ್ಲ ಶ್ರಾವ್ಯನ ಮದುವೆ ಮಾಡ್ಕೋ ನಾನು ಬೇಡ ಅಂತ ಹೇಳ್ತಿಲ್ಲ ಆದರೆ ಅವಳಿಗೆ ಅಬಾರ್ಷನ್ ಮಾಡಿಸಿ ಮಾಡ್ಕೋ ನಂದು ಯಾವ ಅಭ್ಯಂತರನೂ ಇಲ್ಲ ಅಮ್ಮ ನೀನನ್ನು ಸಿಕ್ಕಾಕಿಸ್ತಾ ಇದೆಯಾ ನೀನು ಈ ಥರ ಕಂಡೀಷನ್ ಆಗ್ತೀಯ ಅಂತ ನಾನು ತಿಳ್ಕೊಂಡಿರಲಿಲ್ಲ ಐ ಆಮ್ ಹರ್ಟ್ ಇಲ್ಲ ಐ ಆಮ್ ವೆರಿ ಸಾರಿ ನನಗೆ ಬೇರೆ ದಾರಿ ಇಲ್ಲ ಮುಜುಗರಕ್ಕೆ ಸಿಕ್ಕಾಕೊಳ್ಳೋದಕ್ಕೂ ನನಗೆ ಇಷ್ಟ ಇಲ್ಲ
ಅದೇನ್ ಮದುವೆ ಮಾಡ್ಕೊಳ್ತೀಯೋ ಈ ವರ್ಷನೇ ಮಾಡ್ಕೋ ಈಗಲೇ ಮಾಡ್ಕೋ ಅಷ್ಟೇ ಡಾಕ್ಟರ್ ಈಗ ನನ್ನ ಆರೋಗ್ಯ ಹೇಗಿದೆ ಮಗು ಹೇಗಿದೆ ನೀನು ತುಂಬಾ ಆರೋಗ್ಯವಾಗಿದ್ದೀಯ ಶ್ರಾವ್ಯ ಏನು ತೊಂದರೆ ಇಲ್ಲ ಈಗ ತಾನೇ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದೆ ಮಗುನು ತುಂಬಾ ಆರೋಗ್ಯವಾಗಿದೆ ನೀನು ಆರಾಮಾಗಿರು ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋ ಇನ್ನೇನು ಬೇಕಿಲ್ಲ ಮಗು ಆರೋಗ್ಯವಾಗಿದೆ ಅಂತ ಹೇಳಿದ್ರಲ್ಲ ತುಂಬಾ ಖುಷಿ ಆಯ್ತು ಇನ್ನೇನು ಡಾಕ್ಟರ್ ನನ್ನ ತಂಗಿಗೆ ಒಂದು ಮುದ್ದಾದ ಮಗುನ ಹೆತ್ತುಕೊಟ್ಬಿಟ್ರೆ ಅಲ್ಲಿಗೆ ನನ್ನ ಜವಾಬ್ದಾರಿಗಳೆಲ್ಲ ಮುಗ್ದಾಗೇನೆ ಅಷ್ಟಕ್ಕೆ ನಿನ್ನ ಜವಾಬ್ದಾರಿ ಮುಗಿಲಿಲ್ಲ ನಿನ್ನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಗೊತ್ತಾ ಅದೇ ಡಾಕ್ಟರ್ ಮಗುನ ನನ್ನ ತಂಗಿನೇ ನೋಡ್ಕೊತಾಳಲ್ಲ ಹೇಳಿದಷ್ಟು ಸುಲಭ ಅಲ್ಲ ಶ್ರಾವ್ಯ ಆ ಮಗುನ ನೀನು ಹೆತ್ತುಕೊಡ್ತೀಯ ನಿಜ ಆದ್ರೆ ನೀನೇ ಹೆತ್ತಿರೋ ಕಾರಣ ಆ ಮಗು ನಿನ್ನನ್ನೇ ಅವಲಂಬಿಸಿರುತ್ತೆ ಅದರ ಲಾಲನೆ ಪಾಲನೆ ಎಲ್ಲಾ ಜವಾಬ್ದಾರಿ ಕೂಡ ನೀನೇ ತಗೊಳ್ಳಬೇಕಾಗುತ್ತೆ ಒಂದು 6 ತಿಂಗಳಾದರೂ ಆ ಮಗುನ ನೀನು ನೋಡಿಕೊಳ್ಳಬೇಕು ಆ ಮಗು ನಿನ್ನ ತಂಗಿನ ಅಮ್ಮ ಅಂತ ಒಪ್ಪಿಕೊಳ್ಳೋ ತನಕ ಅದರ ಎಲ್ಲಾ ಜವಾಬ್ದಾರಿನೂ ನೀನೇ ತಗೊಳ್ಳಬೇಕಾಗುತ್ತೆ ಹೌದಲ್ವಾ ನಾನು ಇದನ್ನ ಯೋಚಿಸೇ ಇರಲಿಲ್ಲ ಒಂದು ವರ್ಷದೊಳಗೆ ನನ್ನ ಜವಾಬ್ದಾರಿಗಳೆಲ್ಲ ಮುಗಿದು ಹೋಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ ಹೇಗೆ ಸಾಧ್ಯ ಯೋಚನೆ ಮಾಡು ನೀನ್ ಮಗುನ ಬಿಟ್ರು ನಿನ್ನನ್ನ ಮಗು ಬಿಡಲ್ಲ ಅಲ್ದೇ ನೀನು ಮಗುನ ಬಿಡೋದಿಕ್ಕೆ ಸಾಧ್ಯ ಇಲ್ಲ ಏನೋ ನಿನ್ನ ಜೀವನ ರೂಪಿಸಿಕೊಳ್ಳಕ್ಕೆ ಬಲವಂತವಾಗಿ ಮಗುವಿನ ನೀನು ದೂರ ಆಗಬೇಕಾಗುತ್ತೆ ಅದಕ್ಕೆ ನಿನ್ನ ಮಾನಸಿಕವಾಗಿ ಕೂಡ ಪ್ರಿಪೇರ್ ಆಗಬೇಕು ಮನಸನ್ನ ಗಟ್ಟಿ ಮಾಡ್ಕೊಳ್ಳಬೇಕಾಗುತ್ತೆ ಆಗ್ಲಿ ಡಾಕ್ಟರ್ ಇಷ್ಟೇ ಮಾಡಿದಿನಂತೆ ಇನ್ನಷ್ಟು ಮಾಡೋದು ಕಷ್ಟನ ಮಾಡ್ತೀನಿ ಒಂದಷ್ಟು ದಿನ ಮಗುವಿನ ಲಾಲನೆ ಪಾಲನೆ ಮಾಡುವಂತ ಭಾಗ್ಯ ಸಿಗುತ್ತಲ್ಲ ಖಂಡಿತ ಮಾಡ್ತೀನಿ ಒಟ್ಟಿನಲ್ಲಿ ನನ್ನ ತಂಗಿಗೆ ಒಳ್ಳೆದಾದ್ರೆ ಅಷ್ಟೇ ಸಾಕು ಗುಡ್ ನಿನಗೂ ಒಳ್ಳೆದಾಗಬೇಕು ನಿನ್ನ ತಂಗಿಗೂ ಒಳ್ಳೆದಾಗಬೇಕು ಆಮೇಲೆ ನಿನ್ನ ಜೀವನನ ನೀನು ಕಟ್ಕೊಳ್ಳೋದ್ರಲ್ಲಿ ಹಿಂದೆ ಬೀಳಬೇಡ ಮನುಷ್ಯನಿಗೆ ಜೀವನದಲ್ಲಿ ಸ್ವಲ್ಪ ಆದರೂ ಸ್ವಾರ್ಥ ಇರಬೇಕು ಹಾ ನಾನು ನಿಂಗೆ ಲಾಸ್ಟ್ ಟೈಮ್ಸ್ ಹೇಳಿದ್ನಲ್ಲ ಅದೇ ಮೆಡಿಸನೇ ಕಂಟಿನ್ಯೂ ಮಾಡು ತುಂಬ ಹೆಲ್ಪ್ ಆಗುತ್ತೆ ಓಕೆ ಡಾಕ್ಟರ್ ಶೂರ್ ಈಗ ನೀನು 4ನೇ ತಿಂಗಳು ಕಾಲಿಡ್ತಾ ಇದೀಯಾ ನಿನ್ನ ಆರೋಗ್ಯನ ನೀನು ಚೆನ್ನಾಗಿ ನೋಡ್ಕೊಳ್ಬೇಕು ಖಂಡಿತ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ನಿತಿನ್ ಫೋನ್ ಮಾಡಿ ತಕ್ಷಣ ಬನ್ನಿ ಏನೋ ಮಾತಾಡಬೇಕು ಅಂತ ಕರೆದ್ರಿ ಈಗ ನೋಡಿದ್ರೆ ಸುಮ್ಮನೆ ನಿಂತಿದ್ದೀರಾ ಏನಾಯ್ತು ಅದು ನಮ್ಮ ಮನೆಯಲ್ಲಿ ಶ್ರಾವ್ಯನ ಮದುವೆ ಮಾಡ್ಕೊಳ್ಳೋಕೆ ನಮ್ಮ ಅಮ್ಮನ ಹತ್ರ ಮಾತಾಡಿದೆ ಹೌದಾ ಏನಂದ್ರು ಯಾಕೆ ಒಂದು ವರ್ಷ ಕಾಯ್ತೀಯ ಮದುವೆ ಆಗಂಗಿದ್ರೆ ಈಗಲೇ ಆಗು ಅಂದ್ರು ಹೌದಾ ಸೂಪರ್ ಒಳ್ಳೆದಾಯ್ತಲ್ಲ ಆದರೆ ಅಮ್ಮ ಒಂದು ಕಂಡೀಷನ್ ಹಾಕಿದ್ದಾರೆ ಏನು ಕಂಡೀಷನು ಶ್ರಾವ್ಯನ ಮದುವೆ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳೋದಾದರೆ ಹೇಳಕ್ಕೆ ತುಂಬ ಬೇಸರ ಆಗ್ತಾ ಇದೆ ಪರವಾಗಿಲ್ಲ ಹೇಳಿ ಶ್ರಾವ್ಯ ಅಬಾರ್ಷನ್ ಮಾಡಿಸ್ಕೊಬೇಕು ಅಂತ ಹೇಳಿದ್ರು ನಿತಿನ್ ಏನ್ ಮಾತಾಡ್ತಾ ಇದ್ದೀರಾ ನೀವು ನಿಮ್ಮ ತಾಯಿ ಒಬ್ಬ ಹೆಣ್ಣಾಗಿ ಇಷ್ಟು ನೀಚತನದಿಂದ ಹೇಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಅವರು ಒಬ್ಬ ತಾಯಿ ಇನ್ನೊಂದು ತಾಯಿಗೆ ಅಬಾರ್ಷನ್ ಮಾಡಿಸ್ಕೋ ಅಂತ ಅವ್ರು ಹೇಗೆ ಹೇಳ್ತಾರೆ ಹೌ ಕ್ಯಾನ್ ಶಿ ಡೂ ದಿಸ್ ಇದೆಲ್ಲ ನಿಮಗೆ ಸರಿ ಅನ್ಸುತ್ತಾ ಖಂಡಿತ ಇಲ್ಲ ಐ ಆಮ್ ಸಾರಿ ನಮ್ಮ ಅಮ್ಮ ಈಗ ಮಾತಾಡ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ ನಮ್ಮ ಅಮ್ಮ ತುಂಬ ನಾಜೂಕಾಗಿ ಪ್ಲ್ಯಾನ್ ಮಾಡಿದ್ದಾರೆ ಈ ಕಡೆ ಒಪ್ಪಿಗೆ ಕೊಟ್ಟಾಗೂ ಇರಬೇಕು ಈ ಕಡೆ ಒಪ್ಪಿಗೆ ಇಲ್ಲದಾಗೂ ಇರಬೇಕು ಹಾಗೆ ಪ್ಲ್ಯಾನ್ ಮಾಡಿದ್ದಾರೆ
ಇದನ್ನ ಕೇಳೋದಕ್ಕೆ ಕರ್ಕಶವಾಗಿದೆ ಅನ್ನತೆ. ದೇವಕಿ ಅವರು ಈ ತರ ಯೋಚನೆ ಮಾಡಬಾರದಾಗಿತ್ತು. ಈ ಮದುವೆ ಇಷ್ಟ ಇಲ್ಲ ಅಂದ್ರೆ, ಅಕ್ಕ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಿ, ಪರವಾಗಿಲ್ಲ. ಅದು ಬಿಟ್ಟು ಈ ತರದ ಷರತ್ತುಗಳನ್ನು ಹಾಕಿ ನಮಗೆ ಯಾಕೆ ತೊಂದರೆ ಮಾಡಬೇಕು? ಲಾಸಿ ಅವರೇ ನನ್ನ ಗಲಾಟೆನೂ ಅದೇನೆ. ಆದ್ರೆ ನಮ್ಮ ಅಮ್ಮನ ಬುದ್ಧಿ ನಿಮಗೆ ಗೊತ್ತಲ್ವಾ? ನಿಮಗೆ ಏನು ಅನ್ಸುತ್ತೆ, ಇದ್ರ ಬಗ್ಗೆ ನೀವೇನು ಯೋಚನೆ ಮಾಡಿದ್ದೀರಾ? ಇಲ್ಲ, ನನ್ನ ಮಾತಿಗೆ ನಾನು ಬದ್ನಾಗಿದ್ದೀನಿ. ಇಲ್ಲ ನಿತಿನ್, ನಿಮ್ಮ ತಾಯಿನ ನೀವು ಕನ್ವಿನ್ಸ್ ಮಾಡಲೇಬೇಕು. ಅವರು ಒಪ್ಪದೇ ಇದ್ರೆ ಈ ಮದುವೆ ಖಂಡಿತ ನಡೆಯೋದಿಲ್ಲ. ಅಕ್ಕಂಗೆ ಹೀಗೆಲ್ಲ ನಡೆದಿದೆ ಅಂತ ಗೊತ್ತಾದರೆ ಅವಳ ಮನಸ್ಸು ಕೆಟ್ಟ ಹೋಗುತ್ತೆ. ಸರಿ, ಏನು ಮಾಡಲಿ ನೀವೇ ಹೇಳಿ. ಮೊದಲು ನಿಮ್ಮ ತಾಯಿನ ಒಪ್ಪಿಸಿ ನಿತಿನ್, ಆಮೇಲೆ ಮಿಕ್ಕು ವಿಚಾರ. ಅಕ್ಕ ಎಷ್ಟೇ ಬೇಡ ಬೇಡ ಅಂದರೂ ಅವಳ ಮಾತನ್ನ ಮೀರಿ ನಾನು ಈ ಪ್ರಯತ್ನಕ್ಕೆ ಕೈ ಹಾಕಿದೆ. ಹೀಗೆಲ್ಲ ನಡೀತು ಅಂತ ಅವಳಿಗೆ ಗೊತ್ತಾದರೆ ಅವಳು ಇನ್ನು ಮುಂದೆ ಅವಕಾಶನೇ ಕೊಡೋದಿಲ್ಲ. ಬಿಕಾಸ್ ಅವಳಿಗೆ ಇದು ಬೇಕಾಗೇ ಇಲ್ಲ. ಐ ಆಮ್ ಸಾರಿ ನಿತಿನ್. ಲಾಸ್ಯ ನನ್ನನ್ನು ಅರ್ಥನೇ ಮಾಡ್ಕೊಳ್ತಿಲ್ಲ. ಅವಳು ಹಠನೇ ಅವಳ್ದು. ಇದೆಲ್ಲ ಆಗಿ ಹೋಗೋ ಮಾತಲ್ವೇ ಅಂದರೆ ನನ್ನ ಮಾತೇ ಕೇಳ್ತಿಲ್ಲ. ನನಗೂ ಹೇಳಿ ಹೇಳಿ ಸಾಕಾಗಿ ಹೋಯ್ತು. ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳೇ ನೀನು? ಅಯ್ಯೋ, ಎಲ್ಲ ಹೇಳಾಯ್ತಮ್ಮ. ಅವಳಿಗೆ ಅಪರಾಧಿ ಪ್ರಜ್ಞೆ ಕಾಡ್ತಿದೆಯಂತೆ. ಏನು? ನನ್ನ ಜೀವನನ ಅವಳು ಕಸ್ಕೊಂಡಿದ್ದಾಳಂತೆ. ಅವಳು ಯಾಕೆ ಕಸ್ಕೊಂಡ್ಳು? ಅದೇಮ್ಮ, ನನ್ನ ತಾಯಿ ಆಗದೆ ಹೋಗಿದ್ದಿದ್ರೆ ಮದುವೆ ಮಾಡಿಕೊಂಡು ಸುಖವಾಗಿರ್ತಿದ್ದೆ ಅನ್ನೋದು ಅವಳು ಯೋಚನೆ. ಅಲ್ಲೋ, ನೀನು ತಾಯಿ ಆಗು ಅಂತ ಅವಳೇನು ಒತ್ತಾಯಿಸಿರ್ಲಿಲ್ಲ ಅಲ್ವಾ? ಹೌದಪ್ಪ, ಅವಳೇ ನನ್ನ ಒತ್ತಾಯಿಸ್ಲಿಲ್ಲ. ನಾನೇ ಈ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿದ್ದು. ಆದರೂ ನನ್ನ ಅಕ್ಕನ ಜೀವನ ಹೀಗಾಗೋಗ್ತಿದೆ, ಮುಂದೆ ಅವಳ ಲೈಫ್ ಏನು ಅನ್ನೋದು ಅವಳು ಯೋಚನೆ. ನಿನಗೆ ತೊಂದರೆ ಆಗತ್ತೆ ಅಂತ ಅವಳು, ಅವಳಿಗೆ ತೊಂದರೆ ಆಗತ್ತೆ ಅಂತ ನೀನು. ಎಂಥ ಒಳ್ಳೆ ಅಕ್ಕ ತಂಗಿರೋ ನೀವು, ಸಂತೋಷ ಆಗತ್ತೆ ಬಿಟ್ಟು. ಹಲೋ, ನೀನು ನಿನ್ನ ತಂಗಿ ಶ್ರೇಯಸ್ಸನ್ನು ಬಯಸುವಾಗ ಅವಳು ನಿನ್ನ ಶ್ರೇಯಸ್ಸನ್ನು ಬಯಸೋದ್ರಲ್ಲಿ ತಪ್ಪೇನಿದೆ ಅಂತ ಅನಿಸತ್ತೆ. ಅಪ್ಪ, ನೀನು ಹೀಗೆ ಮಾತಾಡ್ತಿದೆಯಲ್ಲ. ಇಲ್ಲ ಪುಟ್ಟ, ನಿಮ್ಮಿಬ್ಬರ ಅನುಬಂಧ ನೋಡಿ ಸಂತೋಷಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಪ್ಲೀಸ್, ಒಂದ್ಸಲ ಲಾಸಿನ ಮನೆ ಕರೆಸಿ ಅವಳಿಗೆ ಬುದ್ಧಿವಾದ ಹೇಳಿ. ಈ ವಿಷಯದಲ್ಲಿ ಲಾಸ್ಯ ನಿನ್ನನ್ನು ಮೀರಿ ಯಾಕೆ ನಡ್ಕೋತಾ ಇದ್ದಾಳೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಕಂದ. ಅಲ್ಲ, ಈ ವಿಷಯದಲ್ಲಿ ನಿನಗೆ ಮನಸ್ಸಿಲ್ಲದೆ ಇರುವಾಗ ಅವಳು ಯಾಕೆ ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾಳೆ? ಅಲ್ಲ, ಅವಳು ಯಾಕೆ ಹಠ ಮಾಡ್ತಾ ಇದ್ದಾಳೆ? ಯಾಕೆ ಇಷ್ಟು ತರಾತುರಿ ಅಂತ? ಇನ್ನು ಕೆಲವು ತಿಂಗಳಲ್ಲಿ ತನ್ನ ಮಗುವನ್ನ ಪಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಯಾಕೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋತಾ ಇದ್ದಾಳೆ ಅವಳು? ಅದು ನಿಮ್ಮಿಬ್ಬರಿಗೂ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ಅಂದರೆ ಏನು ವಿಷಯ ಶ್ರವ್ಯ? ಈ ಲಾಸ್ಯ ಪಾಪ ಪ್ರಜ್ಞೆನಲ್ಲಿ ಒದ್ದಾಡ್ತಿದ್ದಾಳೆ. ಪಾಪ ಪ್ರಜ್ಞಾನ ಯಾವ ಕಾರಣಕ್ಕೋ ಅವತ್ತು ನಿತಿನ್ ಮೇಲೆ ಹಲ್ಲೆ ನಡೀತಲ್ಲ, ಅದನ್ನು ಮಾಡಿಸಿದ್ದು ಬೇರೆ ಇನ್ಯಾರೂ ಅಲ್ಲ, ಭಾವನ್ಗೆ ಹೇಳಿ ಲಾಸ್ಯನೇ ಮಾಡಿಸಿದ್ದು. ನೀನು ಒಪ್ಪಿಗೆ ತಗೊಂತೀನಿ ಅಂತ ಹೇಳಿ ಬಂದಿದ್ದೀನಿ, ನೀನು ನನಗೆ ಒಪ್ಪಿಗೆ ಕೊಡಲೇಬೇಕು. ಹಾಗೆಲ್ಲ ಅಬಾರ್ಷನ್ ಮಾಡ್ಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಇದೆ. ಅದು ನನಗೂ ಗೊತ್ತಿದೆ. ಬೇರೆ ಸಂದರ್ಭ ಆಗಿದ್ರೆ ಆ ವಿಚಾರನೇ ಬೇರೆ. ನೀನು ಒಂದು ಹೆಣ್ಣಾಗಿ ಹುಟ್ಟಿರೋ ಮಗುನ ಹೊಟ್ಟೆಯಲ್ಲೇ ಸಾಯಿಸ್ಬೇಕು ಅಂತ ಹೇಳ್ತಾ ಇದೆಯಲ್ಲ, ಅದು ಒಳ್ಳೇದಲ್ಲ. ಒಳ್ಳೇದು ಕೆಟ್ಟದ್ದು ಈಗ ಡಿಸ್ಕಸ್ ಮಾಡೋದು ಬೇಡ. ಈ ಮದುವೆಗೆ ಒಪ್ಪಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದೀನಲ್ಲ, ನನಗೂ ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಇದೆ. ನನ್ನ ಸೊಸೆ ಹೀಗೆ ಇರಬೇಕು ಅನ್ನೋ ಕನಸಿದೆ. ನನ್ನ ಮಗನಿಗೆ ಅಂಥ ಹೆಣ್ಣು ತರ್ತೀನಿ ಇಂಥ ಹೆಣ್ಣು ತರ್ತೀನಿ ಅಂತ ನನ್ನ ಫ್ರೆಂಡ್ಸ್ ಹತ್ರ ರಿಲೇಟಿವ್ಸ್ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೇಳ್ಕೊಂಡ್ಬಿಟ್ಟಿದ್ದೀನಿ.
ಈಗ ಶ್ರಾವ್ಯನ ಸೊಸೆ ಮಾಡ್ಕೋ ಅಂದ್ರೆ ನನ್ನ ಮರ್ಯಾದೆ ಹೋಗೋದಿಲ್ವಾ ಅರ್ಥ ಮಾಡ್ಕೋ ನಿನ್ನ ಮರ್ಯಾದೆ ಹೋಗತನ ಕಾರಣಕ್ಕೆ ನನ್ನ ಜೀವನ ಹಾಳು ಮಾಡೋದು ಯಾ ನ್ಯಾಯಾಮ ನನಗೂ ಒಂದು ಮನಸಿದೆ ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೋ ಈ ವಿಷಯದಲ್ಲಿ ನೀನು ರಾಜಕೀಯ ಮಾಡಬೇಡ ಇದರಲ್ಲಿ ರಾಜಕೀಯ ಏನೂ ಇಲ್ಲ ಸುಮ್ಮನೆ ನನ್ನ ಮಾತು ಕೇಳು ಆಗಲ್ಲಮ್ಮ ಆಗಲ್ಲ ಅಂದ್ರೆ ನಾನು ಮದುವೆಗೆ ಒಪ್ಪಿಗೆ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಸರಿ ನಿನ್ನ ನಟನೆ ದೊಡ್ಡದಾದ್ರೆ ಹೇಳಿದಿನಲ್ಲ ನನಗೆ ಮದುವೆನೇ ಬೇಡ ನಾನು ಹೀಗೆ ಇದ್ಬಿಡ್ತೀನಿ ತುಂಬಾ ನೀಟ್ ಆಗಿ ಪ್ಲಾನ್ ಮಾಡಿ ಕಂಡೀಷನ್ಸ್ ಹಾಕ್ತಾ ಇದೀಯ ನೀನು ತುಂಬಾ ಬುದ್ಧಿವಂತೆ ಅಮ್ಮ ಆದ್ರೆ ಒಂದು ಮಾತ್ರ ಸತ್ಯ ನಿನ್ನ ಮಗನ ಜೀವನದ ಜೊತೆ ನೀನೇ ಆಟ ಆಡ್ತಾ ಇದೀಯ ನಾಳೆ ದಿನ ನಿನ್ನ ಮಗನ ಜೀವನ ಈಗಾಯ್ತು ಅಂತ ನಿನಗೆ ಗಿಲ್ಟ್ ಫೀಲ್ ಆಗುತ್ತೆ ಯೋಚನೆ ಮಾಡು ಅಮ್ಮ ಇದೇನಾ ನೀನು ಮುಖ್ಯವಾದ ವಿಷಯ ಅಂದಿದ್ದು ಯಾಕೆ ಏನಿಲ್ಲ ಈ ಕ್ರಿಮಿನಲ್ ಐಡಿಯಾ ಕೊಟ್ಟವರು ಯಾರು ನಿವೇದಿತಾ ಅಲ್ಲ ಈ ತರ ಐಡಿಯಾಗಳನ್ನು ಒಬ್ಬ ಕ್ರಿಮಿನಲ್ ಮಾತ್ರ ಕೊಡಕ ಸಾಧ್ಯ ಏನು ಅವಮಾನ ಮಾಡಬೇಕು ಅಂತಾನೇ ಬಂದಿದ್ದೀಯಾ ಇಲ್ಲ ಇರೋ ವಿಷಯ ಹೇಳ್ತಾ ಇದೀನಿ ನನಗಂತೂ ತುಂಬಾ ಶಾಕ್ ಆಗ್ತಿದೆ ನಮ್ಮ ಅಮ್ಮ ಈ ರೀತಿ ಮಾಡ್ತಾರ ಅಂತ ಆಶ್ಚರ್ಯ ಆಗ್ತಾ ಇದೆ ಯಾಕೆ ಸುಮ್ಮನೆ ಅವರ ವಿರುದ್ಧ ಹಠ ಸಾಧಿಸ್ತೀಯಾ ಅವನಂತೂ ಸೋಲೊಪ್ಪಲ್ಲ ನೀನೇ ಸೋಲೊಪ್ಪಿಕೊಂಡ್ಬಿಡು ಅವನ ಮದುವೆಗೆ ಒಪ್ಪಿಗೆ ಕೊಟ್ಬಿಡು ಇಲ್ಲದೆ ಹೋದ್ರೆ ನಿನ್ನ ಮಗನ ಜೀವನನ ಹಾಳಾಗೋದನ್ನ ನೀನೇ ನಿನ್ನ ಕಣ್ಣಾರೆ ನೋಡ್ತೀಯ ಹಠ ಸಾಧಿಸಿ ಉದ್ಧಾರ ಆದೋರು ಯಾರೂ ಇಲ್ಲ ಯೋಚನೆ ಮಾಡು